ಹಂಗಾರೆ ನೋಡ್ತಾ ಆಮೇಲೆ ಮಾಡ್ಬೋದು ಎಲ್ಲ ಮೈ ಹೊಡಿಬೇಕಿತ್ತು ಫಸ್ಟಿಗೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಒಂದು ಚಂದ್ವಡಿ ತುಂಬಾ ಚಂದವಾಗಿದೆ ನೋಡಕ್ಕೆ. ಇವತ್ತು ನೋಡಿದ್ರೆ ಒಂಥರ ಹಬ್ಬದ ವಾತಾವರಣ ಅನ್ನಿಸ್ತಾ ಇದೆ. ನಾನು ಸ್ಟಾರ್ಟಿಂಗ್ ಬಂದಾಗ ನೋಡಿದೆ ಈ ಹಂದ್ರ, ಆಮೇಲೆ ಈ ಬಾಳೆಗೊನೆಗಳನ್ನ ಕೊಟ್ಬಿಟ್ಟು ಒಳ್ಳೆ ಹಬ್ಬದ ತರ ವಾತಾವರಣ ಸೃಷ್ಟಿಯಾಗಿದೆ. ವೆರಿ ಪಾಸಿಟಿವ್ ಅಟ್ಮಾಸ್ಫಿಯರ್. ತುಂಬಾ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಕ್ಕೆ. ರಿಪ್ಪನ್ಪೇಟೆಗೆ ಬಂದಾಗ ಏನಾದರೂ ಒಂದು ಪಾಸಿಟಿವ್ ನೋಡ್ತಾನೆ ಇರ್ತೀನಿ ನಾನು. ಇಲ್ಲಿ ಜನರ ಆತ್ಮೀಯತೆ, ಏನಾದರೂ ಒಂದು ಎಲ್ಲ ಸೇರಿ, ಎಲ್ಲ ಸಮುದಾಯದವ್ರು ಸೇರಿ ಒಂದು ಏನೋ ಒಂದು ಪಾಸಿಟಿವ್, ಒಂದು ಸಮಾಜಕ್ಕೆ ಒಂದು ಒಳ್ಳೆಯದಂತ ಮಾಡೋದನ್ನ ಒಂದು ಭಾವನೆ ಇದೆಯಲ್ಲ, ಅದು ನಿಜವಾಗ್ಲೂ ತುಂಬ ಖುಷಿ ಕೊಡುತ್ತೆ. ಆ ಒಂದು ಒಂದು ಇದರ ಅಂಗವಾಗಿ ಇವತ್ತು ಏನು ಸರ್ಕಾರಿ ಶಾಲೆಯ ಬಗ್ಗೆ ಅಭಿಮಾನ ಮತ್ತು ಸರ್ಕಾರಿ ಶಾಲೆಗಳಿಗೆ ಸುನ್ನಬಣ್ಣದ ಅಭಿಯಾನ, ಎಷ್ಟು ಅಚ್ಚುಕಟ್ಟುವಾಗಿ ಮತ್ತು ಅರ್ಥಪೂರ್ಣವಾಗಿ ಸ್ಲೋಗನ್ನು ಮತ್ತು ಇದೊಂದು ಒಂದು ಥೀಮ್ ಹಾಕ್ಕೊಂಡಿದ್ದಾರೆ ಅಂತಂದರೆ, ಯಾಕಪ್ಪ ಅಭಿಮಾನ ಇರಬೇಕು ನಮಗೆ ನಮ್ಮ ಕನ್ನಡ ಶಾಲೆಗಳ ಬಗ್ಗೆ, ಮತ್ತು ಯಾಕೆ ಇವಕ್ಕೆ ಸುನ್ನಬಣ್ಣ ಹೊಡಿಬೇಕು ನಾವು, ಯಾಕೆ ಅಭಿಯಾನ ಬೇಕು ಅನ್ನೋದಕ್ಕೆ ನಾವು ಸ್ವಲ್ಪ ಡಿಟೇಲಾಗಿ ಹೋಗ್ಬೇಕಾಗುತ್ತೆ. ಎಲ್ಲರಿಗೂ ಗೊತ್ತಿರುವಂಗೆ ಶಿಕ್ಷಣ ಮೂಲಭೂತ ಹಕ್ಕು. ಇವತ್ತು ನೀವು ಎಲ್ಲ, ನಾವು ಇವತ್ತು ಬಂದು ಒಂದು ಅಧಿಕಾರಿಗಳಾಗಿ ನಿಮ್ಮ ಮುಂದೆ ಇಲ್ಲಿ ಕೂತಿದ್ದೀವಿ, ಸ್ಟೇಜ್ ಈ ಭಾಗದಲ್ಲಿ ಕೂತಿದ್ದೀವಿ ಗಂಡರಿಗೆ ಅಂತ ಹೇಳ್ಬಿಟ್ಟು ಅಂದರೆ ಓನ್ಲಿ ಬಿಕಾಸ್ ಆಫ್ ಎಜುಕೇಷನ್. ಆವಾಗ ಕಷ್ಟಪಟ್ಟು ಓದಿ ಎಕ್ಸಾಮ್ಗಳನ್ನ ಬರೆದು ಏನೋ ಶಿಕ್ಷಣದ ಬಗ್ಗೆ ನಮಗೆ ಒಂದು ಇದಿತ್ತಲ್ಲ, ಅದರ ಸಲುವಾಗಿ ಈ ಕಡೆ ಬಂದಿದ್ದೀವಿ. ಸೊ ಮಕ್ಕಳಿಗೆ ಹೇಳೋದಿಷ್ಟೇನೆ, ಶಿಕ್ಷಣನೇ ನಮಗೊಂಥರ ಏನು ಶೀಲ್ಡ್. ಅದು ನಾವು ಮುಂದೆ ಜೀವನದಲ್ಲಿ ಏನೇ ಮಾಡ್ತೀವಿ, ಏನೇ ಒಂದು ಇದು ಮಾಡ್ತೀವಿ ಅನ್ನೋಕ್ಕೆ ಶಿಕ್ಷಣ ಒಂಥರ ನಮಗೆ ಆಯುಧ ಇದ್ದಂಗೆ. ಶಿಕ್ಷಣ ಇಲ್ಲದ ಮನುಷ್ಯನಿಗೆ ಸಮಾಜದಲ್ಲಿ ಒಂದು ಥರ ಏನೋ ತುಂಬ ಕಷ್ಟಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಹೀಗಾಗಿ ಶಿಕ್ಷಣನ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕನನ್ನಾಗಿ ಮಾಡಲಾಗಿದೆ. ಇದು ಎಲ್ಲರಿಗೂ ಗೊತ್ತು. ಅದು ಎಂಥ ಮಗುನೇ ಇರಲಿ, ಎಲ್ಲೇ ಇರಲಿ, ಎಂಥ ಕುಗ್ರಾಮದಲ್ಲಿ ಇರಲಿ, ಆ ಮಗುಗೆ ಎಜುಕೇಷನ್ ಕೊಡಬೇಕನ್ನೋದು ಒಂದು ಮೂಲಭೂತ ಹಕ್ಕು. ಮತ್ತು ಅದನ್ನು ಕೊಡಬೇಕಾಗಿರೋದು ಕೊಡಬೇಕಾಗಿ ಏನೊಂದು ಏನೊಂದು ವ್ಯವಸ್ಥೆಗಳು ಬೇಕು, ಸರ್ಕಾರದ ಜವಾಬ್ದಾರಿ ಜೊತೆಗೆ ನಮ್ಮ ಸಮಾಜದ ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಕೂಡ ಅದು. ಹೀಗಾಗಿ ಇವತ್ತು ಏನು ಸರ್ಕಾರಿ ಶಾಲೆಗಳ ಬಗ್ಗೆ ಅಭಿಮಾನ ಬೇಕು, ಯಾಕೆ ಬೇಕು ಅಂತಂದರೆ, ನಿಮಗೆಲ್ಲ ಗೊತ್ತಿರುವಂಗೆ ಪ್ರೈವೇಟ್ ಸ್ಕೂಲ್ಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು ಜಾಸ್ತಿ ಆಗ್ತಾ ಇದ್ದಾವೆ, ಎಜುಕೇಷನ್ ಫೀಲ್ಡಲ್ಲಿ ಕಮರ್ಷಿಯಲೈಸೇಷನು, ಕಟ್ ಥ್ರೋಡ್ ಕಾಂಪಿಟೇಷನ್ ಬಂದ್ಬಿಟ್ಟಿದೆ. ಇಂಥ ಒಂದು ಕಾಂಪಿಟೇಷನ್ ಯುಗದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು, ನಮ್ಮ ಕನ್ನಡ ಮೀಡಿಯಂ ಶಾಲೆಗಳು, ಯಾಕಂದ್ರೆ ನಾನು ಓದಿದ್ದು ಕನ್ನಡ ಮೀಡಿಯಂ ಶಾಲೆಯಲ್ಲೇ, ಸೊ ಹೀಗಾಗಿ ತುಂಬ ಅಟ್ಯಾಚ್ಮೆಂಟ್ ಇದೆ ನನಗೆ ಕನ್ನಡ ಮೀಡಿಯಂ ಶಾಲೆಗಳ ಬಗ್ಗೆ. ಹೀಗಾಗಿ ಈ ಒಂದು ಶಾಲೆಗಳು ಉಳಿಬೇಕಂದ್ರೆ ನಾವು ಕಲೆಕ್ಟಿವ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮೂಲಕ ಇವುಗಳ ಬಗ್ಗೆ
ಅಭಿಮಾನ ಬೆಳೆಸ್ಕೊಳ್ಳೇಬೇಕು. ಹೀಗಾಗಿ ಈ ಒಂದು ಥೀಮ್ದು ಫಸ್ಟ್ ಲೈನ್ ಏನಿದೆಯಲ್ಲ, ಅಭಿಮಾನ ಅನ್ನೋದು ತುಂಬ ಇಂಪಾರ್ಟೆಂಟು. ಇದೆಲ್ಲರಿಗೂ ಬರಬೇಕು. ನಮ್ಮ ಸರ್ಕಾರಿ ಶಾಲೆಗಳು, ನಮ್ಮ ಕನ್ನಡ ಮೀಡಿಯಂ ಶಾಲೆಗಳು, ಇವುಗಳನ್ನು ನಾವು ಉಳಿಸ್ಲೇಬೇಕು, ಇವುಗಳನ್ನ ನಾವು ಬೆಳೆಸಲೇಬೇಕು ಅನ್ನೋದೊಂದು ಭಾವನೆ ಇದೆಯಲ್ಲ, ಅದು ಬರಲೇಬೇಕು. ಅದ್ರ ಬಗ್ಗೆ ಅಭಿಮಾನ ಬೆಳೆಸಲೇಬೇಕು. ಆಮೇಲೆ ಒಂದು ಮಗು ಸ್ಕೂಲ್ಗೆ ಬರ್ತಾ ಇದೆ ಅಂತಂದರೆ ಅದಕ್ಕೊಂದು ಒಳ್ಳೆ ವಾತಾವರಣ, ಒಳ್ಳೆ ಶೌಚಾಲಯ, ಒಳ್ಳೆ ಬುಕ್ಸ್ಗಳು, ಒಳ್ಳೆ ಕೊಠಡಿಗಳು, ಇವೆಲ್ಲ ಅವಶ್ಯಕತೆ ಆಗಿರುತ್ತೆ. ಈ ಕಲಿನಲ್ಲಿ ಅನ್ನೋದೊಂದು ಪ್ರೋಗ್ರಾಮಲ್ಲಿ ಮಕ್ಕಳು ಆಡಾಡ್ತಾ ಕಲಿತವೆ. ಅವುಗಳಿಗೆ ಬಂದಾಗ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಸ್ಕೂಲಲ್ಲಿ ಸಿಗಬೇಕು ಅನ್ನೋದನ್ನ ನಾವು ಗೌರ್ಮೆಂಟ್ ಥ್ರೂನ ನಮ್ಮ ಬಿ ಒ ಸಾಹೇಬರು ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ಈ ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಮೂಲಕ ಈ ಏನು ಸುನ್ನ ಬನ್ನ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದು ಮುಂದೆ ನಮ್ಮ ಸರ್ಕಾರಿ ಶಾಲೆಗಳು ಇನ್ನೂ ಜಾಸ್ತಿ ಮಕ್ಕಳು ಬೆಳೆಯೋಕ್ಕೆ ತುಂಬ ಬರೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಹೀಗಾಗಿ ಈ ಪೋಸ್ಟ್ಮ್ಯಾನ್ ನ್ಯೂಸ್ ಅವರು, ನಮ್ಮ ಏನು ರಫಿ ಭಯ ಇದ್ದಾರೆ, ಸೆಬಾಸ್ಟಿನ್ ಮಾಥ್ಯೂ ಅವರಿದ್ದಾರೆ, ನಮ್ಮ ಉಮೇಶ್ ಅವರಿದ್ದಾರೆ, ತಮಗೆ ಬಂದಿರುವಂತಹ ಒಂದು ಲಾಭಾಂಶದಲ್ಲಿ ಈ ಒಂದು ಸಮಾಜಮುಖಿ ಕೆಲಸನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಕೊಡುತ್ತೆ. ಆ ಒಂದು ಸಂಸ್ಥೆಗೆ ಬರತಕ್ಕಂಥ ಲಾಭದಲ್ಲಿ ಇಂಥ ಇಷ್ಟು ಶಾಲೆಗಳನ್ನು ಅವರು ಜೀರ್ಣೋದ್ಧಾರ ಮಾಡಿ ಇನ್ನೂ ಹೆಚ್ಚು ಮಕ್ಕಳು ಬಂದು ಕಲೀಲಿ ಅನ್ನೋ ಒಂದು ಉದ್ದೇಶನೇನು ಹೊಂದಿದ್ದಾರೆ. ಇದಕ್ಕೆ ನಾನು ತುಂಬ ತುಂಬ ಹಾರೈಕೆಗಳನ್ನು, ತುಂಬ ಶುಭಾಶಯಗಳನ್ನು ವ್ಯಕ್ತಪಡಿಸ್ತೇನೆ. ಇಲ್ಲಿ ನೆರೆದಿರುವಂಥ ಪ್ರತಿಯೊಬ್ಬರಿಗೂ ಒಂದು ಹೇಳಕ್ಕೆ ಇಷ್ಟಪಡ್ತೇನೆ, ನಾವೆಲ್ಲರೂ ಸೇರಿ ನಮ್ಮ ಕೈಯಿಂದ ಏನಾಗುತ್ತೆ ಎಲ್ಲ ಸೇರಿಬಿಟ್ಟು ನಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸೋಣ, ಬೆಳೆಸೋಣ, ಮತ್ತು ಹೆಚ್ಚು ಹೆಚ್ಚು ಮಕ್ಕಳು ಇಲ್ಲಿ ಬಂದು ಖುಷಿ ಖುಷಿಯಾಗಿ ಎಜುಕೇಷನ್ ಮಾಡಲಿ, ಅದಕ್ಕೋಸ್ಕರ ಏನು ನಮ್ಮಿಂದ ಆಗುತ್ತೋ ಅಷ್ಟನ್ನು ಸಹಾಯ ಮಾಡೋಣ ಅಂತ ಹೇಳ್ತಾ ನನಗೆ ಇಲ್ಲಿ ತುಂಬ ಪ್ರೀತಿಯಿಂದ ಕರೆದುಬಿಟ್ಟು ಈ ಎರಡು ಮಾತುಗಳನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ವಂದಿಸುತ್ತಾ ಎಲ್ಲರಿಗೂ ಶುಭವಾಗಲಿ. ಈ ಸರ್ಕಾರಿ ಶಾಲೆ ಅಭಿಯಾನ ಏನಿದೆ, ಇದು ಅಭಿಮಾನ ಮತ್ತು ಸುನ್ನ ಬನ್ನ ಅಭಿಯಾನ ತುಂಬ ಸಕ್ಸಸ್ಫುಲ್ ಆಗಲಿ. ಇದಕ್ಕೋಸ್ಕರ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಏನೇನು ಸಹಾಯ ಬೇಕು ನಾನು ಅದನ್ನು ಕೊಡ್ತೇನೆ. ಹಾಗೆ ಎಲ್ಲ ಸಾರ್ವಜನಿಕರು ಸೇರಿ ಇದನ್ನು ಒಂದು ತ್ರಿಪ್ಪಲ್ಪೇಟೆಯಲ್ಲಿ ತುಂಬ ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ಸರ್ಕಾರಿ ಶಾಲೆಗಳು ನಮಗಾಗಿ ಉಳಿದಂಥ ಬಹುದೊಡ್ಡ ಆಸ್ತಿಗಳು, ಅವುಗಳನ್ನು ನಾವು ಉಳಿಸ್ಕೊಳ್ಳುವಂಥ ಒಂದು ಸಂದರ್ಭ ಬಂದಿದೆ. ಯಾಕಂದರೆ ಮುಂದಿನ ದಿನಮಾನಗಳಲ್ಲಿ ನಾವು ಪೇಪರಲ್ಲಿ ಎಲ್ಲ ಸುದ್ದಿವಾಹಿನಿಗಳಲ್ಲಿ ನಾವು ಓದಬೇಕಾಗುತ್ತೆ, ಮಕ್ಕಳೇ ಇದು ಸರ್ಕಾರಿ ಶಾಲೆಗಳು, ಆವಾಗ ಬಡ ಮಕ್ಕಳು ಎಲ್ಲ ಕೆಳವರ್ಗದ ಮಕ್ಕಳು ಇಂಥ ಒಂದು ಶಾಲೆಯಲ್ಲಿ ಕಲಿತಾ ಇದ್ರು ಅಂತಂದ್ಬಿಟ್ಟು ತೋರಿಸೋಂಥ ಒಂದು ಪರಿಸ್ಥಿತಿ ಮುಂದೆ ಬಂದರೆ ಬರ್ಬೋದು. ಮುಖ್ಯವಾಗಿ ಸರ್ಕಾರಿ ಕನ್ನಡ ಶಾಲೆಗಳೇ ಯಾಕೆ ಉಳಿಬೇಕಂತ ನಾವು ಈ ಅಭಿಯಾನವನ್ನು ಮಾಡ್ತಿದ್ದೀವಿ ಅಂದರೆ ಮೊದಲು ಭಾಷೆ ಉಳಿಬೇಕು. ಭಾಷೆ ಉಳಿದಾಗ ಭಾವನೆಗಳು ಉಳಿತವೆ. ಈಗ ಎಷ್ಟೋ ಜನ ಪ್ರತಿಷ್ಠೆಗಾಗಿ ಬೇರೆ ಬೇರೆ ಭಾಷೆನ ಅವಲಂಬಿಸಿದ್ದಾರೆ. ಈಗ ಸ್ವಭಾಷೆಯಲ್ಲಿ, ಸ್ವಧರ್ಮದಲ್ಲಿ, ಮತ್ತು ನಮ್ಮ ರಾಜ್ಯದ ಭಾಷೆ, ನಮ್ಮ ಮಾತೃಭಾಷೆ ಏನಿದೆ ಅದರಲ್ಲಿರೋಷ್ಟು ಭಾವನೆಗಳು ಬೇರೆ ಭಾಷೆಯಲ್ಲಿಲ್ಲ. ಅವ್ರವ್ರ ಭಾಷೆ ಅವ್ರವ್ರ ಮೇಲೆ ಇರುತ್ತೆ. ನಮ್ಮ ಕನ್ನಡತನದಲ್ಲಿರುವಂಥ ಕರುಣೆ ಬೇರೆ ಯಾವ ಇದರಲ್ಲಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಭಾಷೆಯನ್ನು ಮೆನ್ಷನ್ ಮಾಡೋದಿಲ್ಲ. ಆದ್ದರಿಂದ ನಾವು ಸರ್ಕಾರಿ ಶಾಲೆ ಅಭಿಯಾನವನ್ನು ಹಮ್ಮಿಕೊಂಡ್ವಿ. ಯಾಕಂದರೆ ಪ್ರತಿಯೊಬ್ಬ ಬಡವನ ಶಿಕ್ಷಣ ಆರಂಭವಾಗಿದೆ ಸರ್ಕಾರಿ ಕನ್ನಡ ಶಾಲೆಯಿಂದ. ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ, ನಾವು ಪ್ರಕೃತಿಯ ಒಂದು ಭಾಗ. ಅದೇ ರೀತಿ ಸರ್ಕಾರಿ ಶಾಲೆಗೆ ನಾವು ಒಂದು ಭಾಗವಲ್ಲ, ಸರ್ಕಾರಿ ಶಾಲೆ ನಮ್ಮ ಜೀವನದ ಒಂದು ಭಾಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಆಶಯದಂತೆ ರವಿ ಸರ್ ಇದು ಪೋಸ್ಟ್ಮ್ಯಾನ್ ಬಳಗದ ವತಿಯಿಂದ ಸರ್ಕಾರಿ ಶಾಲೆ ಅಭಿಮಾನ ಸುಣ್ಣ ಬಣ್ಣ ಅಭಿಯಾನವನ್ನು ಅವರು ಕೈಗೊಂಡಿದ್ದಾರೆ. 21 ಶಾಲೆಗಳಂತಂದರೆ ಇದು ಸಾಮಾನ್ಯ ಅಲ್ಲ. ಅವ್ರು ಮಾಡ್ತಿರೋದು ಒಂದು ಮಾತು ಕಾರ್ಯ ಕೂಡ ಹೌದು. ಯಾಕಂದರೆ ಈಗ ನಾವು ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನದಡಿ ನಾವು 118 ಶಾಲೆಗಳನ್ನು ಪೇಂಟ್ ಮಾಡಿದ್ದೀವಿ. ಅದು ಸತತ 5 ವರ್ಷದಿಂದ ಉರುಳಿಸಿರ್ತಾ ಇದ್ದೀವಿ. ನಾವು ಕೇವಲ 118 ಶಾಲೆಗಳು ಮಾಡೋಕ್ಕೆ 5 ವರ್ಷ, ಇದು 5ನೇ ವರ್ಷ ನಡೀತಾ ಇದೆ. ಯಾಕಂದರೆ ನಾವು 5 ವರ್ಷದಿಂದ ಎಲ್ಲ ಮನೆ ಬಿಟ್ಟು ಬಂದು ನಮ್ಮ ತಂಡ ಎಲ್ಲ ಮಾಡ್ತಾ ಇದ್ದೀವಿ. ಇವರು 21 ಶಾಲೆಗಳನ್ನು ಕೈಗೊಂಡಿದ್ದಾರೆ. ಈಗ ಹೆಚ್ಚಿನ ಜನಸಮೂಹ ಆಗಿರ್ಬೋದು, ದೇಣಿಗೆ ಆಗಿರ್ಬೋದು, ಅವರಿಗೆ ಅವಶ್ಯಕತೆ ಇದೆ. ಯಾಕಂದರೆ ಅವ್ರು ಯಾರ ಹತ್ರ ದೇಣಿಗೆ ಕೇಳ್ತಾ ಇಲ್ಲ, ಅವ್ರದ್ದೇ ಒಂದು ಬಳಗ ಕಟ್ಕೊಂಡ್ಬಿಟ್ಟು ಅದರಿಂದ ಬಂದಂಥ ದುಡ್ಡಿನಿಂದ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕೈಗೊಂಡಿದ್ದಾರೆ. ಇದು ನಮಗೆ ಕೂಡ ಖುಷಿ ಕೊಟ್ಟಿದೆ. ನೀವು ಕೂಡ ನಾವೆಲ್ಲ ಹೋಗ್ಬಿಟ್ಟು ಶಾಲೆಗಳನ್ನು ಪೇಂಟ್ ಮಾಡ್ತೀವಿ ಅಂದರೆ ನಮ್ಗೊಂದು ಒಳ್ಳೆ ಹೆಸರು ಬಂದ್ಬಿಡುತ್ತಾ, ಈ ಪೇಪರ್ನೇ ಬರುತ್ತಾ, ನ್ಯೂಸ್ ಚಾನಲಾಗ ಬರುತ್ತಾ, ಅಷ್ಟ ನಮ್ಮ ಹೆಸರು ಬೆಳೆದ್ಬಿಡುತ್ತಾ, ಅವನು ಕನ್ನಡತಿಯಾರು ಮಾಡ್ರ ಅವನು ಕನ್ನಡತಿ ಮಾಡ ಅಂತಂದ್ಬಿಟ್ಟು. ಅದೇ ನಾ ಹೆಸರು ಬರುತ್ತಾ ನಾವು ಒಬ್ಬಕ್ಕೆ ಬೆಳಿತೀನಿ. ನಾವು ಇಲ್ಲಿ ಯಾರು ಬೆಳೆಯಕ್ಕೆ ಬಂದಿಲ್ಲ, ಪ್ರಚಾರ ತಗೊಳಕ್ಕೆ ಬಂದಿಲ್ಲ. ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್. ಸುಮಾರು ಜನ ಹೇಳ್ಬೋದು ಈ ಕೈಗೆ ಕೊಟ್ಟಿದ್ದು ಈ ಕೈಗೆ ಗೊತ್ತಾಗಬಾರ್ದು ಅಂತಂದ್ಬಿಟ್ಟು. ನಾವಿಲ್ಲಿ ದುಡ್ಡು ಕೊಡ್ತಾ ಇಲ್ಲ, ಯಾರಿಗೂ
ಊಟ ಕೊಡೋದು ನಾವು ವಿಡಿಯೋ ಮಾಡ್ತಾ ಇಲ್ಲ, ಅದು ತಪ್ಪಾಗುತ್ತೆ. ನಾವು ಯಾರಿಗೋ ದುಡ್ಡು ಹಂಚೋದು ವಿಡಿಯೋ ಮಾಡಬಾರ್ದು, ನಾವು ಯಾವುದೋ ಊಟ ಕೊಡೋದು ವಿಡಿಯೋ ಮಾಡಬಾರ್ದು. ಯಾಕಂದ್ರೆ ಅಂಥ ಕೆಲಸಗಳು ನಾವು ಸುಮಾರು ಮಾಡಿದ್ವಿ, ಮಾಡಿಲ್ಲ ಅಂತಿಲ್ಲ. ಊಟ ಚಿಕ್ಕ ಪುಟ್ಟ ಕಾರ್ಯಗಳು ಸುಮಾರು ಜನ ಹೇಳ್ತಿರ್ತಾರೆ, ಪ್ರಚಾರ ತಗೋತಾರೆ ಸರ್ಕಾರಿ ಕನ್ನಡ ಶಾಲೆ ಹೆಸರಲ್ಲಂತ. ಈ ಥರ ಒಂದಿಷ್ಟು ಯಾರೋ ಮುಂದೆ ಬರ್ತಾರೆ ಇಂಥವ್ರು ಮಾಡೋಕ್ಕಂದಾಗ್ಲೂ ಈ ಥರ ಮಾಡ್ತಿರ್ತಾರೆ. ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್ ಇದೆ, ಜನಗಳಿಗೆ ಪ್ರಚಾರ ಆಗಲೇಬೇಕು, ಗೊತ್ತಾಗಲೇಬೇಕು. ಯಾಕಂದ್ರೆ ನಾವೆಲ್ಲ ಹೋಗ್ಬಿಟ್ಟು ಅವ್ರ ಶಾಲೆ ಅಭಿವೃದ್ಧಿ ಆಗಕ್ಕಲ್ಲ, ಅವ್ರವ್ರ ಶಾಲೆ ಅವ್ರವ್ರ ಅಭಿವೃದ್ಧಿ ಮಾಡ್ಕೋಬೇಕು. ಮತ್ತೆ ಈ ಶಾಲೆಗಳು ಈ ಥರ ಇದೆ, ಇಂಥ ಪರಿಸ್ಥಿತಿಲಿ ಅವ್ರಿಗೆ ಓದೋಕ್ಕಾಗಿದೆ. ನಾವು ಪರ್ಟಿಕ್ಯುಲರ್ ಆಗಿ ನಿಮ್ಮ ಶಾಲೆ ಬಗ್ಗೆ ಮಾತಾಡ್ತಿಲ್ಲ, ನಿಮ್ಮ ಶಾಲೆ ತುಂಬ ತುಂಬ ಚೆನ್ನಾಗಿದೆ. ನಮ್ಮ ವೀಡಿಯೋಸ್ಗಳನ್ನು ನೋಡಿ ನೀವು, ತುಂಬ ಹದಗೆಟ್ಟಿರೋ ಶಾಲೆಗಳನ್ನು ನಾವು ಪೇಂಟ್ ಮಾಡಿದ್ದೀವಿ. ಇನ್ನೂ ನೀವು ಈ ಶಾಲೆನ ಅಭಿವೃದ್ಧಿಗೊಳಿಸ್ತೀರಲ್ಲ, ನಾವು ಇಂಥ ಒಂದು ಗ್ರಾಮಕ್ಕೆ ನಾವು ಬಂದಿದ್ದೀವಿ ಎಂಬುದು ನಮ್ಗೆ ಹೆಮ್ಮೆ ಇದೆ. ಈ ಒಂದು ಶಾಲೆ ಇಷ್ಟು ಮಕ್ಕಳು ಓದ್ತಾರದು ಪರವಾಗಿಲ್ಲ ಸರ್, ಈ ಒಂದು ಪ್ರದೇಶದಲ್ಲಿ. ಇದಕ್ಕೆ ನಾನು ಚಿರಋಣಿ ಆಗಿರ್ತೀನಿ. ಮತ್ತೆ ಪೋಸ್ಟ್ಮನ್ ನ್ಯೂಸ್ ಬಳಗಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಅವರ ನೇತೃತ್ವದಲ್ಲಿ ನಾವು ಕೂಡ ಒಂದಿಷ್ಟು ಶಾಲೆಗಳನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದೀವಿ. ರವಿ ಸರ್ ನೀವು ಸಿಕ್ಕಿದ್ದು ನಮ್ಮ ಪುಣ್ಯವೇ ಸರಿ. ಯಾಕಂದ್ರೆ ನಾವು ಎಲ್ಲಿ ಕಾರ್ಯಕ್ರಮಗಳಿಗೆ ನಾವು ಹೋಗಲ್ಲ, ಇಷ್ಟೊತ್ತು ಮಾತಾಡಕ್ ನಿಜವಾಗ್ಲೂ ಬರಲ್ಲ. ನಮಗೆ ಭಾಷಣ ಕಲೆ ನಮ್ಗೆ ಗೊತ್ತಿಲ್ಲ, ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ. ನೀವೇನಾದ್ರು ಗೊತ್ತಿರ ನಮಗೆ ಕ್ವಶನ್ ಮಾಡ್ಬೋದು, ಅದಕ್ಕೆ ಆನ್ಸರ್ ಮಾಡ್ತೀವಿ. ಸುಮ್ಮ ಭಾಷಣ ಮಾಡ್ಕೊಂತ ಅದು ಕೆಲವ್ರಿಗೆ ಅರ್ಥ ಆಗ್ಬೇಕಲ್ಲ. ಅದ್ರ ಸಂಬಂಧ ನಮ್ಮ ಉದ್ದೇಶ ಏನೋ, ಜನಗಳಿಗೆ ಅರ್ಥ ಆಗ್ಬೇಕು, ಜನಗಳು ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕು, ಸೌಹಾರ್ದತೆಯಿಂದ ಬದುಕಬೇಕು ಅನ್ನೋದೇ ನಮ್ಮ ಆಶಯ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಸರ್ಕಾರಿ ಶಾಲೆ ಅಡಿ ಹೆಜ್ಜೆ ಹಾಕ್ಬೇಕು, ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಬಿಟ್ಟು ಇವ್ರ ಜೊತೆ ಕೈ ಜೋಡಿಸ್ಬೇಕಂತ. ಈ ನಮ್ಮ ಒಂದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಚಂದಳ್ಳಿಯಲ್ಲಿ ಆಯ್ಕೆಯನ್ನು ಮಾಡ್ಕೊಂಡಿರುವಂತಹ ಪೋಸ್ಟ್ಮನ್ ನ್ಯೂಸ್ ಬಳಗದವರಿಗೆ ನಾನು ವಿಶೇಷವಾಗಿ ಪಂಚಾಯಿತಿ ಆಡಳಿತದಿಂದ ನಾನು ಅಭಿನಂದನೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ವಿಶೇಷ ಏನಂದ್ರೆ, ಸುಣ್ಣ ಬಣ್ಣ ಕಾರ್ಯಕ್ರಮ ಏನಿದೆ, ಒಂದು ಚಾಲನೆ ನೀಡುವಂಥದ್ದು, ನಾವು ಸರ್ಕಾರಿ ಶಾಲೆಗಳ ಬಗ್ಗೆ ನಮ್ಮೆಲ್ಲ ಇರುವಂತ ಅಭಿಪ್ರಾಯಗಳನ್ನ ಮತ್ತೆ ಹಿಮ್ಮಡಿಗೊಳಿಸುವಂತ ಕೆಲಸವನ್ನ ಇವತ್ತು ನಮ್ಮ ಸ್ನೇಹಿತರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಮಾಜ ಸೇವೆಯನ್ನ ಮಾಡುತ್ತಿರುವಂಥದ್ದು, ಯಾವುದೇ ಪ್ರಚಾರ ಇಲ್ಲದೆ. ಬಹಳ ಒಂದು ಒಳ್ಳೆ ಮಾತನ್ನು ಹೇಳಿದ್ರು ಅನುವಕ್ಕ ಅವರು, ಸಮಾಜದಲ್ಲಿ ನಾವೆಲ್ಲರೂ ಒಟ್ಟಾಗಿ ಶಾಂತಿಯುತವಾಗಿ ಎಲ್ಲರೂ ನಾವು ಒಂದೇ ಒಂದು ರೀತಿಯಲ್ಲಿ ಬದುಕಬೇಕಂದ್ರಲ್ಲ, ಆ ಒಂದು ಮಾತು ಬಹಳ ವಿಶೇಷವಾಗಿ ದೊಡ್ಡ ಒಂದು ಅರ್ಥವನ್ನ ಕೊಡುತ್ತೆ. ಯಾವುದೇ ಒಂದು ಶಾಲೆ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳು ಯಾವ ರೀತಿ ಇರ್ತಾವೋ ಅದೇ ರೀತಿ ಸಮಾಜದಲ್ಲಿ ಎಲ್ಲ ಬದುಕುವಂತ ಜನನೂ ಸಹ ರಂಗು ರಂಗಾಗಿ ಒಂದು ಸ್ವಚ್ಛತೆಯಿಂದ ಎಲ್ಲರೂ ನಾವು ಒಂದೇ ಅನ್ನೋ ರೀತಿಯಿಂದ ಒಂದು ತೋಟದ ರೀತಿಯಲ್ಲಿ ನಾವು ಬದುಕಿದಾಗ ಆ ಒಂದು ವ್ಯವಸ್ಥೆ, ಆ ಊರು, ಆ ಶಾಲೆ, ಆ ಸಮಾಜ ಎಲ್ಲರೂ ಒಂದು ಒಟ್ಟಾಗಿ ಹೋಗೋದ್ರಿಂದ ಅಲ್ಲಿ ಒಳ್ಳೆಯ ವಾತಾವರಣ ಈ ರಾಜ್ಯಕ್ಕೆ ಈ ದೇಶಕ್ಕೆಲ್ಲ ಒಂದು ಮಾದರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅಭಿಮಾನವನ್ನ ಮೂಡಿಸುವ ಒಂದು ಸದುದ್ದೇಶದಿಂದ ನಮ್ಮ ಈ ಪೋಸ್ಟ್ಮ್ಯಾನ್ ಸುದ್ದಿ ಸಂಸ್ಥೆಯ ಬಳಗದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಯಾವ ರೀತಿ ನಮಗೆ ಅನುದಾನ ಸಿಗುತ್ತೆ ಅನ್ನೋದೊಂದು ಕುತೂಹಲ ಪ್ರತಿಯೊಬ್ಬರಿಗಿರುತ್ತೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ಪೋಸ್ಟ್ಮ್ಯಾನ್ ನ್ಯೂಸ್ ಅಲ್ಲಿ ಏನು ಸುದ್ದಿ ನಾವು ಬಿತ್ತರಿಸ್ತೀವೋ ಆ ಸುದ್ದಿಗಳನ್ನ ನೀವುಗಳು ನೋಡ್ತೀರಾ. ಆ ನೋಡುವಂತ ಸಂದರ್ಭದಲ್ಲಿ ನಮಗೆ ಒಂದಿಷ್ಟು ಪೈಸೆಗಳು, ಒಬ್ಬ ವ್ಯಕ್ತಿ ಸುದ್ದಿಯನ್ನು ಓದಿದರೆ ಒಂದಿಷ್ಟು ಪೈಸೆಗಳು ನಮಗೆ ಗೂಗಲ್ ಸಂಸ್ಥೆಯಿಂದ ದೊರೆಯುತ್ತೆ. ಈ ಒಂದು ವರ್ಷದಲ್ಲಿ ಲಕ್ಷಾಂತರ ಜನ ಈ ನಮ್ಮ ಪೋಸ್ಟ್ಮ್ಯಾನ್ ಸುದ್ದಿ ಸಂಸ್ಥೆಗೆ ಓದಿ ನಮಗೆ ಆ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ನೆರವನ್ನು, ಆರ್ಥಿಕ ನೆರವನ್ನು ನೀಡುತ್ತಿದ್ದಾರೆ. ಅಲ್ಲಿ ನಮ್ಮ ಪೋಸ್ಟ್ಮ್ಯಾನ್ ಸುದ್ದಿ ಸಂಸ್ಥೆಯ ಏನು ಓದುಗ ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ತುಂಬುದುರಿನಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನೀವು ನಮ್ಮ ಈ ಪೋಸ್ಟ್ಮ್ಯಾನ್ ಸುದ್ದಿ ಸಂಸ್ಥೆಯ ಸುದ್ದಿಯನ್ನು ಲಿಂಕನ್ನು ಓದಿದಾಗ ಒಂದಿಷ್ಟು ಪೈಸೆಗಳು, ಕೆಲವರಿಗೆ ಆ ಗೂಗಲ್ ಬಗ್ಗೆ ಅನುಭವ ಇದೆ, ಯಾವುದೇ